ನಾನು ಅರ್ಧ ಕಥೆ ಬರೆದು ಮಲಗಿದ್ನಲ್ಲ ಪೂರ್ತಿ ಆಗೋಯ್ತು ಇದ್ದೇಗಣ್ಣಲ್ಲಿ ಏನಾದ್ರೂ ಎದ್ದು ಬರ್ದ ನನ್ನ ಕೈ ಬರೋ ತರ ಇಲ್ವಲ್ಲ ಇದು ಆದರ್ಶದ ಕತೆ ಬರ್ತಿದ್ರಲ್ಲ ಅದಕ್ಕೊಂದು ಪ್ರಾಕ್ಟಿಕಲ್ ಎಂಡಿಂಗ್ ಕೊಟ್ಟಿದ್ದೀನಿ ಹೇಗಿದೆ ದೇವರು ಹಾಗೆ ತೀರ್ಮಾನ ಮಾಡಿದ ಮರುದಿನ ಬೆಳಗಾಯಿತು ಆ ಹುಡುಗಿ ಎದ್ದು ನೋಡ್ತಾಳೆ ಅವಳು ಒಂದು ದೊಡ್ಡ ಅರಮನೆಯಲ್ಲಿ ಇದ್ದಾಳೆ ಮೈ ತುಂಬಾ ಆಭರಣ ಸುತ್ತ ಶ್ರೀಮಂತಿಗೆ ಎಲ್ಲಾ ಕಡೆ ಆಳು ಕಾಳುಗಳು ಇಷ್ಟು ದಿನ ಎಲ್ಲಿ ಅವಳು ಸೇವಕಿ ಆಗಿದಳೋ ಅದೇ ಮನೆಗೆ ಇವತ್ತು ಅವಳು ಯಜಮಾನಿ ಆಗಿದ್ದಾಳೆ ಈ ಕಥೆ ಕಾರಣರಾದವರು ಅವರ ಮುಂದೆ ಇದನ್ನ ನಾನು ಹೇಳಬೇಕಿತ್ತು ಅವರು ಬರಬಹುದು ಅನ್ಕೊಂಡಿದ್ದೆ ಆದರೆ ಅವರು ಇನ್ನೂ ಬಂದಿಲ್ಲ ಹಾಗಾಗಿ ಮುಂದೆ ಹೇಳೋದಕ್ಕೆ ನನಗೆ ಮನಸಾಗ್ತಿಲ್ಲ ಇದೇನ ಆಗೋಯ್ತು ಅಂತ ದೇವರು ಅನ್ಕೊಳ್ಳೋ ಹೊತ್ತಿಗೆ ಇದು ನನ್ನ ಹುಡುಗ ನೋಡ್ತಾ ಇದ್ದ ಇನ್ನು ಕಥೆಲಿ ಪ್ರಾಕ್ಟಿಕಲ್ ಎಂಡಿಂಗ್ ಯಾಕೆ ಅನ್ನೋದ್ರ ಬಗ್ಗೆ ಭೂವಿಯರಿಗೆ ಇಷ್ಟ ಆಗಿದೆ ಅಂತ ತಿಳ್ಕೊಬೇಡಿ ಆದರೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಅದು ನಿಜಾನೇ ಅಲ್ವಾ ಆದರ್ಶಕ್ಕಿಂತ ರಿಯಾಲಿಟಿ ಅಂದ್ರೆ ವಾಸ್ತವ ಬೇರೆನೇ ಇರುತ್ತೆ ಕಥೆ ಯಾರು ಬರೆದ್ರು ಕಥೆನೇ ಕಥೆಯಿಂದ ಜೀವನಕ್ಕೆ ಸ್ಫೂರ್ತಿ ತಗೊಂಡ್ರು ಜೀವನದಿಂದ ಕಥೆಗೆ ಸ್ಫೂರ್ತಿ ತಗೊಂಡ್ರು ಒಂದೇ ವ್ಯತ್ಯಾಸ ಇದ್ದೇ ಇರುತ್ತೆ ಆ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಷ್ಟರೊಳಗೆ ಜೀವನ ಮುಗಿದೆ ಇದ್ರೆ ಸಾಕು ನನ್ನ ಮಗ ಮೋಸ ಮಾಡೋನಲ್ಲ ನನ್ನ ಮಗ ಕೋಪಿಷ್ಟ ಕೋಪದಲ್ಲಿ ಹಿಂಬನ ತರ ಆಡ್ತಾನೆ ಆದರೆ ಅವನು ಮೋಸಗಾರ ಅಲ್ಲ ಇಲ್ಲಿ ತನಕ ಯಾರಿಗೂ ಅವನು ಮೋಸ ಮಾಡಿಲ್ಲ ಅವನು ನನ್ನ ಮಗ ಅವನನ್ನ ನಿನ್ನ ಕೈ ಒಪ್ಪಿಸಿರೋದು ನಾನು ಈ ರತ್ನಮ್ಮ ನಿನಗೆ ಮೋಸ ಮಾಡ್ತಾಳ ಹೇಳು ಹರ್ಷನ ಪ್ರೀತಿಗೆ ಮೋಸ ಮಾಡ್ತಾನ ಖಂಡಿತ ಇಲ್ಲ ಇಲ್ಲಮ್ಮ ಮೋಸ ಅಂತ ಹೆಸರಿಡಕ್ಕೆ ನನಗೆ ಮನಸಾಗ್ತಿಲ್ಲ ಅವರು ಮೋಸ ಮಾಡಲ್ಲ ಅಂತ ನನಗೆ ಗೊತ್ತಿದೆ ಮತ್ತೆ ವಿಶ್ವಾಸ ಬರ್ತಿಲ್ಲ ಅಂತಲ್ಲ ವಿಶ್ವಾಸ ಯಾಕೆ ಬರ್ತಿಲ್ಲ ಮೋಸ ಮಾಡಿದನೆ ಅನ್ನೋ ಅನುಮಾನದಿಂದ ತಾನೆ ಅಕ್ಷರ ಶಬ್ದ ಯಾವುದಾದ್ರೂ ಏನು ಬಿಡಿ ಭಾವನೆ ಅದೇ ಅಲ್ಲ ಆ ಭಾವನೆ ಬೇಡ ಅಂತ ಹೇಳ್ತೀನಿ ಭಾವನೆ ನಮ್ಮ ಕೈಯಲ್ಲಿ ಇಲ್ಲ ಅಂತ ನೀವೇ ಹೇಳಿದ್ರಿ ನಿಜ ಮನಸ್ಸಿಗೆ ಏನು ಅನಿಸುತ್ತೋ ಅದು ನಮ್ಮ ಕೈಯಲ್ಲಿಲ್ಲ ಆದರೆ ಭಾವನೆಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ನಮ್ಮ ಕೈಯಲ್ಲಿರುತ್ತಲ್ಲ ಹೇಗೆ ಪ್ರತಿಕ್ರಿಯಿಸಬೇಕಮ್ಮ ಅದೇ ಗೊತ್ತಾಗ್ತಿಲ್ಲ ಗೊತ್ತಾಗದೇ ಇದ್ದಾಗ ಕಾಯೋದು ಒಳ್ಳೆ ಉಪಾಯ ಅನುಮಾನ ಗೊಂದಲ ಅನ್ನೋ ಹೊಗೆ ಇರುವಾಗ ಪರಿಹಾರ ಕಾಣಿಸೋದಿಲ್ಲ ಕಾಲ ಅನ್ನೋದಿರುತ್ತಲ್ಲ ಅದು ಎಲ್ಲ ಹೊಗೆನೂ ತಿಳಿಯಾಗಿಸುತ್ತೆ ದಾರಿ ತನ್ನಂತಾನೆ ಕಾಣಿಸುತ್ತೆ ಅದು ಬಿಡು ಹೇಗಿದೆಯಾ ಬಿಡು ನಾನು ಚೆನ್ನಾಗಿದ್ದೀನಮ್ಮ ನೀವು ಇದ್ದಕ್ಕಿದ್ದ ಹಾಗೆ ಹೌದು ರತ್ನಮ್ಮ ಹೇಳಿದ ಸತ್ಯ ರತ್ನಮ್ಮ ನಂಗೆ ಮೋಸ ಮಾಡಿಲ್ಲ ಹರ್ಷ ಅವರು ಮೋಸ ಮಾಡಿಲ್ಲ ಯಾರು ನಂಗೆ ಮೋಸ ಮಾಡಿಲ್ಲ ನಾನು ಮೋಸ ಹೋಗೋದು ಇಲ್ಲ ಸುಮ್ಮನೆ ನಾನು ಆತಂಕ ಪಟ್ಕೋತಿದ್ದೀನಿ ಅಷ್ಟೆ ಮೋಸ ಮಾಡ್ತಿರೋದು
ನನ್ನ ಮನಸಷ್ಟೇ ಹೇಳುವರು ನಾನೇನು ಕೇಳಬೇಡ ನಾನೇನು ಸಹಾಯ ಮಾಡ ಪರಿಸ್ಥಿತಿಲಿ ಇಲ್ಲ ಆಯ್ತು ಚಿಕ್ಕತೆ ನೀವೇನು ಹೇಳೋದು ಬೇಡ ಕಣ್ಣಿ ಕಂಡದನ್ನ ಹೇಳಿ ಭೂಮಿ ಹೇಗಿದ್ದಾಳೆ ಮಾತಾಡಲ್ವಾ ಚಿಕ್ಕತೆ ಆಯ್ತಲ್ವಾ ಇಷ್ಟೇ ಅಲ್ವಾ ಭೂಮಿ ರೂಮಲ್ಲಿ ಕೂತಿದ್ದಾಳೆ ಜೀವನನೇ ಇಲ್ಲ ಅನ್ನೋ ತರ ಕೂತಿದ್ದಾಳೆ ನಿಜ ಹೇಳುವರು ನೀನೇನೋ ಮಾಡಿದ್ಯಾ ತಾನೆ ನಾನೇನು ಮಾಡಿಲ್ಲ ಚಿಕ್ಕತೆ ನಾನೇನು ಮಾಡೋ ಹಾಗಿದ್ದೀನಿ ನನ್ನಷ್ಟು ಇನ್ನೋಸೆಂಟ್ ಈ ಜಗತ್ತಲ್ಲೇ ಇಲ್ಲ ಹರ್ಷ ಅವರು ಹೇಗಿದ್ದಾರೆ ನಗ್ತಿದ್ಯಲ್ಲ ಹರ್ಷ ಅವರು ಹೇಗಿದ್ದಾರೆ ಅಂತ ಕೇಳ್ದೆ ಆಫೀಸ್ಗೆ ಹೋಗಿದ್ದಾರೆ ರಾಜನ್ಗೂ ರಾಣಿಗೂ ಮುರಿದೋದ್ರೆ ಮನಸ್ಸು ಅರಮನೆಯಾಗೆ ನೈತೆ ಸೊಗಸು ಏನು ಆಗಲ್ಲವರು ಸರಿ ಹೋಗುತ್ತೆ ಜಗಳ ಮಾಡೋದು ರಾಜ ರಾಣಿ ಅಂತ ನೀನೇ ಹೇಳಿದ ಮೇಲೆ ಈ ಅರಮನೆ ನೀನು ಬಂದು ಕೂತ್ಕೋತೀಯಾ ಮನಸಲ್ಲೆ ಮಂಡಿಗೆ ತಿಂತ ಇದ್ಯಾ ಆ ತರ ಏನು ಆಗಲ್ಲ ಈ ಮನೆನ ಮರ್ತ್ಬಿಡು ನನಗೆ ಈ ತರ ಇನ್ಸಲ್ಟ್ ಮಾಡಿದಾಗೆಲ್ಲ ಮೋಟಿವೇಶನ್ ಸಿಗುತ್ತೆ ಚಿಕ್ಕತ್ತೆ ಅಂಡ್ ಐ ಲವ್ ಯು ಫಾರ್ ದಟ್ ಹಲಸಿನ ಮರದ ತರ ನೀರಿಗೋಸ್ಕರ ಆಳವಾದ ಬೇರು ಬಿಟ್ಟು ಬದುಕೋ ಮರ ಪ್ರೀತಿ ಇಲ್ದಿರೋ ಜಾಗದಲ್ಲೂ ಪ್ರೀತಿಗೋಸ್ಕರ ಹುಡುಕೊಂಡು ಬದುಕಿರೋಳ್ ನಾನು ಹರ್ಷ ಅವರ ಅಂತದ್ರಲ್ಲಿ ನನಗೆ ಇದೆಲ್ಲ ಯಾಕೆ ಬೇಕು ಎಲ್ಲ ಕೊಟ್ಬಿಡ್ತೀನಿ ನಂಗೆ ಬೇಕಾಗಿರೋದು ನಿಮ್ಮ ಜೊತೆ ಖುಷಿಯಾಗಿ ಬದುಕೋದು ಮಾತ್ರ ಒಂದೇ ಒಂದ್ಸಲ ಫೋನ್ ಮಾಡಿ ಎರಡು ಸಾಲ ಮಾತಾಡಿ ನಿಮ್ಮ ಜೊತೆ ಸರಿಯಾಗಿ ಮಾತಾಡೋದು ಬಿಟ್ಟರೆ ನಂಗೆ ಬೇರೆ ಏನೂ ಬೇಕಾಗಿಲ್ಲ ಹೇಳು ಬಿಂದು ಅಕ್ಕ ಯಾಕೆ ಕಾಲ್ ಕನೆಕ್ಟ್ ಆಗ್ತಿಲ್ಲ ಆಗ್ಲಿನೂ ನಾಟ್ ರೀಚಬಲ್ ನಾಟ್ ರೀಚಬಲ್ ಅಂತ ಬರ್ತಾ ಇದೆ ಅಮ್ಮ ಹಸಿರುಪೇಟೆಗೆ ಹೋದ್ಮೇಲೆ ಕಾಲ್ ಮಾಡಿದ್ಲು ಅಜ್ಜಿದು ಒಂದೇ ರಗಳೆ ನಿನ್ನ ನೋಡ್ಬೇಕು ಅಂತ ಅಜ್ಜಿ ಟಿಕೆಟ್ ತಗೊಳ್ಳ ಹಾಗೆ ಕಾಣಿಸ್ತಿದೆ ಅಕ್ಕ ಭೂವಿನ ನೋಡ್ಬೇಕು ಭೂವಿನ ನೋಡ್ಬೇಕು ಅಂತ ಯಾವಾಗ್ಲೂ ಹಠ ಮಾಡ್ಕೊಂಡು ಕೂತಿರ್ತಾಳಂತೆ ಓ ಹೌದಾ ಯಾಕಕ್ಕ ಏನಾಯ್ತು ಹ್ಮ್ ಅಕ್ಕ ಏನಾಯ್ತಕ್ಕ ಹರ್ಷ ಭಾವ ಇದಾರ ಹಾ ಇದಾರ ಅಲ್ಲೇ ಇದಾರ ಮತ್ತೆ ಯಾಕೆ ಮಾತಾಡ್ತಿಲ್ಲ ಇಲ್ಲ ಅವ್ರು ಹೊರಗಡೆ ಹೋಗಿದ್ದಾರೆ ಕಣೆ ಯಾಕಕ್ಕ ಏನಾಯ್ತು ಕೇಳೋ ಒಂದ್ ಮಾತಿಗೂ ಸರಿಯಾಗಿ ಉತ್ತರ ಕೊಡ್ತಿಲ್ಲ ನೀನು ನೀನು ಯೋಚನೆ ಮಾಡ್ತಿದ್ಯಾ ಗೊತ್ತಿಲ್ಲ ಬಿಂದು ಯಾಕೋ ಇವತ್ತು ಅಪ್ಪ ರತ್ನಮ್ಮ ಇಬ್ರು ತುಂಬಾ ನೆನಪಾಗ್ತಿದ್ದಾರೆ ಇಡೀ ಜೀವನ ಧೈರ್ಯ ಹೇಳಿದ ಅಪ್ಪ ತಿರ್ಕೊಂಡಾಗ ಕೊನೆ ಪಕ್ಷ ರತ್ನಮ್ಮ ಜೊತೆಗಿದ್ರು ಅವ್ರ ಮಡ್ಲಲ್ಲಿ ಮಲ್ಗಿ ಕಣ್ಣೀರ್ ಹಾಕ್ಬೋದಿತ್ತು ಜೀವಮಾನಕ್ಕಾಗೋಷ್ಟು ಸಮಾಧಾನ ಹೇಳ್ತಿದ್ರು ಕಣೆ ಆದ್ರೆ ಈಗ ರತ್ನಮ್ಮನೆ ದೂರ ಆಗೋಗಿದ್ದಾರೆ ಅವ್ರು ಹೇಳಿದ ಮಾತುಗಳನ್ನ ನೆನ್ಪು ಮಾಡ್ಕೊಂಡ್ರು ಸಮಾಧಾನ ಆಗ್ತಿಲ್ಲ ಅಕ್ಕ ರತ್ನಮ್ಮ ತೀರ್ಕೊಂಡಾಗ ದುಃಖದಲ್ಲಿದ್ರು ಎಷ್ಟು ಧೈರ್ಯವಾಗಿದ್ದೆ ಹರ್ಷ ಭಾವನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ ಇವಾಗ ಏನಾಯ್ತಕ್ಕ ಬಿಂದು ಬಿಂದು ಒಂದ್ ನಿಮಿಷ ಹರ್ಷ ಅವರೇ ಫೋನ್ ಮಾಡ್ತಿದ್ದಾರೆ ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ ಏನೇ ಇನ್ನೂ ಪ್ಯಾಕಿಂಗ್ ಮಾಡ್ತಿದ್ಯಾ ಬಾಯಿ ಮಾತಿಗೆ ಒಳ್ಳೊಳ್ಳೆ ಮಾತಾಡ್ತೀಯ ನೀನು ಆದ್ರೆ ನೀನು ನಂತರನೆ ಅಲ್ವಾ ಕಳ್ಳಿ ಏನು ಹಾಗಂದ್ರೆ ಅಸ್ತಿ ವಿಸರ್ಜನೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಿಮಗೆ ಪ್ಯಾಕಿಂಗ್ ಮಾಡೋ ತರ ಕಾಣಿಸ್ತಾ ಇದೆಯಾ ಅಷ್ಟೇನಾ ಅಯ್ಯ ನಾ ಎಲ್ಲ ಹೋಗುವಾಗ ಚೆನ್ನಾಗಿ ದೊಡ್ಡ ದೊಡ್ಡ ಬ್ಯಾಗ್ಗಳನ್ನೆಲ್ಲ ತಗೊಂಬಂದ್ಬಿಟ್ಟು ಎಲ್ಲ ತುಂಬಿಕೊಂಡು ಹೋಗ್ಬಿಡೋಣ ಅನ್ಕೊಂಡಿದ್ದೆ ನೀನು ಕಟ್ಕೊಂಡ್ರೆ ಅದು ಆಗಲ್ಲ ಬಿಡು
ಒಂದಿನ ತಡ್ಕೋತೀರಾ? ನಾಳೆ ಅಸ್ಥಿ ವಿಸರ್ಜನೆ ಆಗ್ತಿದ್ದಂಗೆ ನಾವು ಹೊರಟೋಗೋಣ.